ಪ್ರತ್ಯೇಕ ದೇಶಕ್ಕೆ ನಾವು ಕೂಡ ಒತ್ತಾಯ ಮಾಡಬಹುದು, ಮುಂದಿನ ದಿವಸಗಳಲ್ಲಿ ಮಾಡಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ಹೇಳಿದ್ದಾರೆ. ಅಂದರೆ ಅದರ ಉದ್ದೇಶ ಏನಂದರೆ ಕರ್ನಾಟಕಕ್ಕೆ ಅಲ್ಲದೇ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿದೆ. ಇವತ್ತು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರು ಗೊತ್ತಾ? ನಮ್ಮ ಕರ್ನಾಟಕ, ನಮ್ಮ ಚೆನ್ನೈ, ನಮ್ಮ ಬ್ಯಾಂಗ್ಳೂರು, ಚೆನ್ನೈ, ಹೈದರಾಬಾದ್, ಬಾಂಬೆ ಇವೆಲ್ಲ ಕೂಡ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನಾವು. ಮಾತು ಹೇಳಿದ್ದು ಎಷ್ಟು ಸರಿ ಅನ್ಸುತ್ತೆ ಸರ್? ಸರ್, ಪ್ರತ್ಯೇಕ ದೇಶದ ಮಾತುಕತೆ ಒಂದು ಸಂಸದರ ಬಾಯಲ್ಲಿ ಎಷ್ಟು ಸರಿ ಅನ್ಸುತ್ತೆ? ಪ್ರತ್ಯೇಕ ದೇಶಕ್ಕೆ ನಾವು ಕೂಡ ಒತ್ತಾಯ ಮಾಡಬಹುದು, ಮುಂದಿನ ದಿವಸಗಳಲ್ಲಿ ಮಾಡಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ಹೇಳಿದ್ದಾರೆ. ಅಂದರೆ ಅದರ ಉದ್ದೇಶ ಏನಂದರೆ ಕರ್ನಾಟಕಕ್ಕೆ ಅಲ್ಲದೇ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿದೆ. ಇವತ್ತು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರು ಗೊತ್ತಾ? ನಮ್ಮ ಕರ್ನಾಟಕ, ನಮ್ಮ ಚೆನ್ನೈ, ನಮ್ಮ ಬ್ಯಾಂಗ್ಳೂರು, ಚೆನ್ನೈ, ಹೈದರಾಬಾದು, ಬಾಂಬೆ ಇವೆಲ್ಲ ಕೂಡ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನಾವು. ಆದರೆ ಏನಾಗ್ತದೆ, ಹಂಚಿಕೆ ಮಾಡೋಂಥ ಸಂದರ್ಭದಲ್ಲಿ, ಇಡೀ ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಹಂಚಿಕೆ ಮಾಡಬೇಕಾಗ್ತದೆ. ನಾವು ಅದನ್ನು ಉತ್ತರ ಭಾರತಕ್ಕೆ ಕೊಟ್ಟಿರೋದನ್ನು ವಿರೋಧ ಮಾಡೋದಿಲ್ಲ. ಆದರೆ ನಮಗೆ ಕೊಡಬೇಕಾದಂಥ ಏನು ಶೇರ್ ಇದೆ ಅದನ್ನು ಕೊಡಬೇಕು ಅನ್ನೋ ಒತ್ತಾಯ ಇದೆ ನಮ್ದೆಲ್ಲ ಕೂಡ ಅಷ್ಟೇ. ಹಂಗಾಗಿ ಅವರ ಆಕ್ರೋಶದಿಂದ ಅದು ತತ್ಕ್ಷಣಕ್ಕೆ ಒಬ್ಬ ಮನುಷ್ಯನ ಗುಣ, ಅದು ಏನಾದರೂ ಅನ್ಯಾಯ ಆದಾಗ ಖಂಡಿಸ್ತಕ್ಕಂಥದ್ದು, ನೋವಾದಾಗ ನೋವನ್ನು ವ್ಯಕ್ತಪಡಿಸೋದು, ಆಕ್ರೋಶ ಬಂದಾಗ ಆಕ್ರೋಶ, ಅಷ್ಟೇ ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ನಾವು ಭಾರತದ ಏಕತೆಗೋಸ್ಕರ ಕಾಂಗ್ರೆಸ್ ಪಕ್ಷ ಮೊದಲಿಂದ ಹೋರಾಡ್ಕೊಂಡು ಬಂದಿರೋದು, ಸ್ವಾತಂತ್ರ್ಯ ಹೋರಾಟದ ಒಂದು ಹಿನ್ನೆಲೆಯಿಂದ ಬಂದಂಥ ಪಾರ್ಟಿ, ಯಾವತ್ತೂ ಅಖಂಡತೆ ಏಕತೆ ಬಗ್ಗೆ ಹೇಳ್ಕೊಂಡು ಬಂದಿದ್ದೀವಿ. ಸರ್, ಲೋಕಸಭಾ ಚುನಾವಣೆ ಅಭ್ಯರ್ಥಿ ಯಾರು ಸರ್, ಹೇಗಿದೆ ತಯಾರಿ ಅಂತ?